श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्रीचक्रमध्यस्थां दक्षिणोत्तरयोः सदां श्यामावार्ताळि संसेव्यां भवानीं ललिताम्बिकां। ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 307ನೆಯ ಶ್ರೀನಾಮ ರಮ್ಯಾ ಅನ್ನುವಂತಹ ಶ್ರೀನಾಮವನ್ನು ತಿಳಿಯುವ ಪ್ರಯತ್ನ ಮಾಡಿದೆವು. ಈಗ ಮುಂದಿನ ಭಾಗವಾಗಿ 308ನೆಯ ಲಲಿತೆಯ ಶ್ರೀನಾಮ ರಾಜೀವಲೋಚನ ಅಂತ. ರಾಜೀವ ಎಂಬ ಶಬ್ದಕ್ಕೆ ಜಿಂಕೆ, ಮೀನು, ಪದ್ಮ ಎನ್ನುವ ಅರ್ಥಗಳಿದೆ ಅಂತ. ರಾಜೀವಾಖ್ಯಾ ಮೃಗೇ ಮತ್ಸೆ ಪದ್ಮೆ ರಾಜೋಪಜೀವನಿ ಅನ್ನುವಂಥ ವಿಚಾರವನ್ನು ಹೇಳುತ್ತಾರೆ. ಹೀಗೆ ಅಮ್ಮನ ಕಣ್ಣುಗಳು ಜಿಂಕೆಯಂತೆ, ಮೀನಿನಂತೆ, ಪದ್ಮದಂತೆ ಇದೆ. ಇಂದ್ರಿಯಗಳಲ್ಲೆಲ್ಲ ಪ್ರಧಾನವಾಗಿರತಕ್ಕಂಥದ್ದು ಕಣ್ಣುಗಳು ಅಂತ. ಅದು ಅಮ್ಮನ ಮುಖದಲ್ಲಿ ವಿಶಾಲವಾಗಿದೆ, ಆದ್ದರಿಂದ ವಿಶಾಲಾಕ್ಷಿ. ನಮ್ಮ ಎಲ್ಲ ಕಾಮನೆಗಳನ್ನು ಪೂರೈಸುವ ಅಕ್ಷಿ, ಆದ್ದರಿಂದ ಕಾಮಾಕ್ಷಿ. ಮತ್ತು ಮೀನಿನಂತೆ ಇರುವುದರಿಂದ ಅದು ಮೀನಾಕ್ಷಿ, ಪದ್ಮಗಳಂತೆ ಇರುವುದರಿಂದ ಅದು ಪದ್ಮಾಕ್ಷಿ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣೀಂ ಅಂತ ಹೇಳ್ತಾರೆ ಗುರುಗಳು. ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ, ಅಹಸ್ಸೂತೆ ಸವ್ಯಂ ತವನಯನಂ ಅರ್ಕಾತ್ಮಕತಯ ತ್ರಿಯಾಮಂ ವಾಮಂ ತೇ ಸೃಜತಿ ರಜನಿ ನಾಯಕತಯ ತೃತೀಯಾತೇ ದೃಷ್ಟಿ ದರದಲಿತ ಹೇಮಾಂಬುಜ ರುಚಿ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರ್ ಅಂತರಂ ಚರೀಂ ಅಂತ ಹೇಳಿ. ಅಮ್ಮ, ನಿನ್ನ ಬಲಭಾಗದ ಕಣ್ಣು ಸೂರ್ಯನ ರೂಪದಿಂದ ಹಗಲನ್ನು ಸೃಷ್ಟಿ ಮಾಡುತ್ತಿದೆ, ಎಡಕಣ್ಣು ರಾತ್ರಿಯನ್ನು ಸೃಷ್ಟಿ ಮಾಡಿ ಆ ಚಂದ್ರನ ಪ್ರಭಾವವನ್ನು ತೋರ್ತಾ ಇದೆ. ಮತ್ತು ಸ್ವಲ್ಪವೇ ಮಾತ್ರ ಅರಳಿದಂತಹ ಹೊಂಬಣ್ಣದ ಆ ಕಮಲದಂತಿರಹೋದಂತಹ ಕಾಂತಿಯುಳ್ಳ ಆ ಮೂರನೆಯ ನೇತ್ರವು ಹಗಲು ಮತ್ತು ರಾತ್ರಿಗಳ ಮಧ್ಯದಲ್ಲಿರುವ ಸಂಧ್ಯಾಕಾಲವನ್ನು ಸೃಷ್ಟಿ ಮಾಡುತ್ತಿದೆ ಅಂತ ಹೇಳಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಹೀಗಾಗಿ ರಾಜೀವಲೋಚನ ಭಕ್ತರಲ್ಲಿರಬಹುದಾದ ತಾಪವನ್ನು ಕಳೆದು ಆಹ್ಲಾದವನ್ನು ಕೊಡಬಹುದಾದಂತಹ ಜ್ಞಾನಾನಂದ ಸ್ವರೂಪ ಅಂತ. ಏಕೆಂದರೆ ಎಲ್ಲಿ ಜ್ಞಾನ ಇರುತ್ತೋ, ಎಲ್ಲಿ ಆನಂದ ಇರುತ್ತೋ, ಅಲ್ಲಿ ಮಾತ್ರ ಹಸನ್ಮುಖ ಇರುತ್ತೆ, ಪ್ರಸನ್ನವದನರಾಗಿರುತ್ತಾರೆ. ಯಾರಿಗೆ ಪ್ರಸನ್ನವದನರಾಗಿರುತ್ತಾರೋ, ಯಾರ ಮುಖ ಯಾವಾಗಲೂ ಹಸನ್ಮುಖವಾಗಿರುತ್ತೋ, ಅವರ ನೇತ್ರಗಳು, ಅವರ ಮುಖ ನೋಡಲು ಸಾಕರ್ಷಕವಾಗಿರುತ್ತೆ. ಅಂತಹ ಸಾಕರ್ಷಕವಾಗಿರುವಂತಹ ನೇತ್ರಗಳನ್ನು ಹೊಂದಿರತಕ್ಕಂತಹ ಶ್ರೀಲಲಿತೆ ರಾಜೀವಲೋಚನ ಅಂತ ಹೇಳಿ 309ನೆಯ ಲಲಿತೆಯ ಶ್ರೀನಾಮ ರಂಜನಿ ಅಂತ ಹೇಳಿ. ಭಕ್ತರನ್ನು ರಂಜಿಸುವವಳು ಅಂತ. ಮತ್ತೊಂದು ಅರ್ಥದಲ್ಲಿ ಉತ್ಸಾಹವನ್ನು ನೀಡುವಂಥವಳು ಅಂತ. ಆತ್ಮತತ್ವ ಸ್ವರೂಪನಾದ ಶಿವನಿಗೆ ಶಕ್ತಿಯಾಗಿ, ಶಿವನಿಗೆ ಪ್ರೀತಿಯನ್ನು, ಆನಂದವನ್ನು, ಉತ್ಸಾಹವನ್ನು ಪ್ರದಾನ ಮಾಡುವವಳನ್ನು ರಂಜನಿ ಅಂತ ಕರೀತಾರೆ. ಮತ್ತು ಯಾರು ಈ ಶ್ರೀನಾಮಗಳನ್ನು, ಅಂದರೆ ಯಾರಿಗೆ ಆನಂದವಿಲ್ಲವೋ, ಯಾರಿಗೆ ಉತ್ಸಾಹ ಇಲ್ಲವೋ, ತಮ್ಮ ಕಾರ್ಯದಲ್ಲಿ ಯಾವಾಗಲೂ ನಿರುತ್ಸಾಹಿಗಳಾಗಿರ್ತಾರೋ, ಅವರು ಈ ನಾಮವನ್ನು ನಿರಂತರವಾಗಿ ಶ್ರೀಮಾತ್ರೇ ನಮಃ ಅಂತ ಹೇಳಿ ಸಂಪುಟೀಕರಣ ಮಾಡಿ ಹೇಳುವುದರಿಂದಾಗಿ ಅವರಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ಉತ್ಸಾಹವನ್ನು ತುಂಬುವಂತಹ ಶಕ್ತಿಯನ್ನು ಶ್ರೀಲಲಿತೆ ಪ್ರದಾನ ಮಾಡುತ್ತಾಳೆ ಅನ್ನುವಂಥದ್ದು ಶಾಸ್ತ್ರಕಾರರ ಅಭಿಪ್ರಾಯವಾಗಿದೆ. ಇನ್ನು 310ನೆಯ ಲಲಿತೆಯ ಶ್ರೀನಾಮ ರಮಣೀ. ಶ್ರೀಲಲಿತೆಯ ದಿವ್ಯ ಮಂಗಳ ವಿಗ್ರಹವು ಪರಮ ರಮಣೀಯವಾಗಿರತಕ್ಕಂಥದ್ದು ಅಂತ. ಕ್ಷಣಂ ಕ್ಷಣಂ ಎನ್ನವತಾಂ ಉಪಯಿತಿ ತದೈವ ರೂಪಂ ರಮಣೀಯತಾಯಾಹ ಅಂತ ಹೇಳಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಕ್ಷಣ ಕ್ಷಣಕ್ಕೂ ಅಮ್ಮನ ಸ್ವರೂಪ, ಅಮ್ಮನನ್ನು ಅಂತರಂಗದಿಂದ ಆರಾಧಿಸುವ ಭಕ್ತನಿಗೆ ಎಷ್ಟೇ ಸಾವಿರ ಸಾರಿ ಅಮ್ಮನನ್ನು ನೋಡಿದರೂ ಮತ್ತು ಎಷ್ಟು ಸಾವಿರ ಬಾರಿ ಅಮ್ಮನ ನಾಮಸ್ಮರಣೆ ಮಾಡಿದರೂ ಅದು ಮತ್ತೊಂದು ಸಲ, ಮುಂದೊಂದು ಸಲ, ಹೊಸ ಹೊಸದಾಗಿ, ಹೊಸ ಹೊಸ ರೀತಿಯಲ್ಲಿ ಅನುಭವವನ್ನು
ಆನಂದಾನುಭೂತಿಯನ್ನು ಉಂಟು ಮಾಡುತ್ತಿರುತ್ತೆ ಭಕ್ತರಲ್ಲಿ ಮಾತ್ರ ಅಂತ. ಅದೇ ಬೇರೆಯವರಲ್ಲಿ ನಮಗೆ ಬಹಳ ಜನ ಕೇಳ್ತಾರೆ, ಸ್ವಾಮಿ ಇದು ಎಷ್ಟು ಸಲ ನಾಮಸ್ಮರಣೆ ಮಾಡಬೇಕು, ಎಷ್ಟು ಸಲ ಹೇಳಬೇಕು, ಎಷ್ಟು ಸಲ ಹೇಳಿದರೆ ಸಾಕು, ಇದೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಅಂದರೆ ಅವರ ಅರ್ಥ ಯಾವಾಗ ನಿಲ್ಲಿಸಬೇಕು ಅಂತ. ಯಾವಾಗ ನಿಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಅವರಿಗೆ ಅದರಿಂದ ಆನಂದ ಸಿಗ್ತಾ ಇಲ್ಲ. ಅವರಿಗೆ ಅದನ್ನು ಹೇಳುವುದರಿಂದ ಅಥವಾ ಆ ಅಮ್ಮನನ್ನ ಪೂಜೆಯೋ ನಾಮಸ್ಮರಣೆಯೋ ಜಪವೋ ಮಾಡುವುದರಿಂದ ಬರುವ ಲಾಭದ ಕಡೆಗೆ ದೃಷ್ಟಿ ಇದೆಯೇ ಹೊರತು ಆ ಲಾಭಕ್ಕೂ ಮೂಲಳಾದಂತಹ ಲಲಿತೆಯ ಕಡೆ, ರಮಣೀಯ ಸ್ವರೂಪಳಾದ ಅಮ್ಮನ ಕಡೆ ಅವರ ದೃಷ್ಟಿ ಇಲ್ಲ ಅಂತ. ತಿಮ್ಮಪ್ಪನ ಅಲಂಕಾರ ಅದ್ಭುತ, ಮಹಾ ಆನಂದವನ್ನು ಕೊಡುತ್ತೆ, ಉದ್ಗಾರ ಮಾಡ್ತಾರೆ ಮೊದಲನೇ ಸಲ ನೋಡಿದಾಗ ಭಕ್ತರು. ಎರಡನೇ ಸಲ ಕರ್ಕೊಂಡು ಹೋದರೆ ಬಹಳ ಸಂತೋಷ ಪಡ್ತಾರೆ, ಮೂರನೇ ಸಲ ನಾಲ್ಕನೇ ಸಲ ಸಂತೋಷ ಪಡ್ತಾರೆ. ಒಂದು 15-20 ಸಲ ಕರ್ಕೊಂಡು ಹೋಗಿ ಅಯ್ಯೋ ಸಾಕ್ಬಿಡ್ರಿ ಎಷ್ಟು ಸಲ ನೋಡೋದು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಕೇವಲ ಇನ್ನು ಲೌಕಿಕದ ಅನುಭವವೇ ಇದೆ ಹೊರತು, ಲೌಕಿಕವಾದ ತಾದಾತ್ಮ್ಯವೇ ಇದೆ ಹೊರತು ಅದನ್ನು ಮೀರಿದ ಬ್ರಹ್ಮಾನುಭವ ಸ್ಥಿತಿ ಹೊಂದಿದೆ. ಆ ನೋಡುತ್ತಿರುವ ದರ್ಶನ ಮಾಡುತ್ತಿರುವ ಆ ದಿವ್ಯ ಮಂಗಳ ವಿಗ್ರಹದಲ್ಲಿ ಏನೋ ವಿಶೇಷವಾದಂತಹ ಆಕರ್ಷಣೆ ಇದೆ, ಆನಂದ ಇದೆ ಅನ್ನುವುದು ಆ ಸಾಮಾನ್ಯರಿಗೆ ಹೋಲಿಕೆ ಮಾಡಲಾಗುವುದಿಲ್ಲ ಅಂತ, ತಿಳಿದುಕೊಳ್ಳಲಿಕ್ಕಾಗುವುದಿಲ್ಲ ಅಂತ. ಆದರೆ ಯಾವ ತಪಸ್ವಿಗಳಿರ್ತಾರೆ, ಯೋಗಿಗಳಿರ್ತಾರೆ, ಉಪಾಸಕರಿರ್ತಾರೆ, ಅವರಿಗೆ ಒಂದೊಂದು ಕ್ಷಣವು, ಒಂದೊಂದು ನಾಮವು, ಒಂದೊಂದು ಸ್ವರೂಪವು ಅಮ್ಮನ ಆ ದಿವ್ಯ ಮಂಗಳ ವಿಗ್ರಹ ನೋಡ್ತಾ ಇದ್ರೆ ಆನಂದದ ಅನುಭೂತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ನನಗೆ ಆನಂದ ಆಗುತ್ತಿದೆ ಅಂದರೆ ಯಾರು ಬೇಡ ಅಂತಾರೆ? ಯಾರಿಗಾದರೂ ಸರಿ ನನಗೆ ಆನಂದವಾಗುತ್ತಿದೆ ಅಂದರೆ ಆ ಆನಂದ ನಿರಂತರವಾಗಿರಲಿ, ಯಾವಾಗಲೂ ನನಗೆ ಆನಂದ ಇರಲಿ, ನನ್ನ ಗುರಿ ಇರುವುದೆಲ್ಲ ಆನಂದದ ಕಡೆಗೆ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳುವಂತಹ ಮಾತು ಎಷ್ಟು ಸತ್ಯವೋ, ಅಮ್ಮ ಆ ಆನಂದದ ಘನ ಸ್ವರೂಪವೇ ಆಗಿಬಿಟ್ಟಿದ್ದಾಳೆ, ರಮಣೀ ಅನ್ನುವಂತಹ ಸ್ವರೂಪಳಾಗಿದ್ದಾಳೆ ಶ್ರೀಲಲಿತಾ ಅಂತ ಹೇಳಿ. 311ನೆಯ ಲಲಿತೆಯ ಶ್ರೀನಾಮ ರಸ್ಯಾ ಅಂತ. ಆಸ್ವಾದಿಸುವ ರಸಸ್ವರೂಪಳು ಲಲಿತಾ, ಆದ್ದರಿಂದ ರಸ್ಯಾ ಅಂತ ಹೇಳಿ ಕರೆದಿದ್ದಾರೆ. ವಿಶ್ವದಲ್ಲಿ ಕೋಟಿ ಕೋಟಿ ಮಂದಿ ಇದ್ದಾರೆ, ಆದರೆ ಎಲ್ಲರಿಗೂ ಒಂದೇ ರೀತಿಯ ಶರೀರ ಇದ್ದರೂ ಎಲ್ಲರೂ ರಸ್ಯರಲ್ಲ. ರಸ್ಯ ಅಂದರೆ ಆತ್ಮಾನಂದದ ಅನುಭವವನ್ನು ರಸ್ಯ ಅಂತ ಹೇಳಿ ಕರೆದಿದ್ದಾರೆ. ರಸಸ್ವರೂಪವನ್ನು ಸ್ವಾದ ಮಾಡುವಂತಹ ಶಕ್ತರು, ಬ್ರಹ್ಮಾನುಭವವನ್ನು ತಿಳಿಯುವಂತಹ ಮಹನೀಯರು ಅಂತ. ಹೀಗೆ ಇಷ್ಟೊಂದು ಕೋಟಿ ಕೋಟಿ ಸಂಖ್ಯೆಯ ಜನರೆಲ್ಲ ಕೇವಲ ಲೌಕಿಕವಾದ ಜಡವಸ್ತುಗಳಲ್ಲೋ ವ್ಯಕ್ತಿಗಳಲ್ಲೋ ರಸಾನುಭೂತಿಯನ್ನು ಹುಡುಕ್ತಾರೆ, ಆನಂದವನ್ನು ಹುಡುಕ್ತಾರೆ. ಆದರೆ ಈ ಲೌಕಿಕದಲ್ಲಿ ಕಾಣುವಂತಹ ವಿಷಯ ಸುಖಗಳೆಲ್ಲ ವಿಷಕ್ಕೆ ಸಮಾನವೇ. ಪರಮಾತ್ಮನ ಒಂದು ಆ ಸಂದರ್ಶನ ಇದೆಯಲ್ಲ, ಆ ನಾಮದಲ್ಲಿ ಸಿಗುವಂತಹ ಆನಂದದ ಅನುಭೂತಿ ಇದೆಯಲ್ಲ, ಆ ರಸ ಇದೆಯಲ್ಲ, ಅದೊಂದೇ ಸತ್ಯ ಅಂತ ಉಪನಿಷತ್ಕಾರರು ಇದನ್ನು ಹೇಳ್ತಾರೆ. ರಸೋ ವೈಸ್ಸಹ ರಸಂಗಂ ಹೇವಾಯಂ ಲಬ್ಧ್ವಾನಂದೀ ಭವತಿ. ತೈತ್ತರ ಉಪನಿಷತ್ ಈ ಮಾತನ್ನು ಹೇಳುತ್ತೆ. ರಸೋ ವೈಸ್ಸಹ, ಇಲ್ಲಿ ಸಹ ಅಂತಂದ್ರೆ ಅದು, ಅದು ಯಾವುದು? ಅದು ಬ್ರಹ್ಮವಸ್ತು, ಅದು ಪರಬ್ರಹ್ಮನ್. ಯಾವ ಸಾಧಕ ಆ ಬ್ರಹ್ಮನನ್ನು ತಿಳಿಯುವನೋ, ಆ ಬ್ರಹ್ಮಾನುಭೂತಿಯಲ್ಲಿ ಇರಲು ಶಕ್ತನೋ, ಅವನಿಗೆ ಮಾತ್ರ ಗೊತ್ತು ಈ ರಸಾನುಭವದ ರಸಶಕ್ತಿ ಹೇಗಿದೆ ಅಂತ. ಆದ್ದರಿಂದ ಅವನನ್ನು ರಸ್ಯಾ ಅಂತ ಕರೀತಾರೆ. ಆದರೆ ಇಲ್ಲಿ ಇದೇ ತತ್ವ ಸಾಮಾನ್ಯರಿಗೆ ನೀರಸ. ಉದಾಹರಣೆಗೆ ಬೆಳಕನ್ನು ಬೆಳಕಿನಿಂದಲೇ ಗುರುತಿಸಬೇಕು ಅಂತ. ಈಗ ಸೂರ್ಯನನ್ನು ಹೇಗೆ ತಿಳಿತಾ ಇದ್ದೇವಪ್ಪ ಅಂದರೆ ಅವನಿಂದ ಬಂದ ಬೆಳಕಿನಿಂದಲೇ ಅವನನ್ನು ತಿಳಿಯುತ್ತಿದ್ದೇವೆ. ಮತ್ತು ಕಣ್ಣಿಗೆ ಅಧಿದೇವತೆ ಸೂರ್ಯ, ನಮ್ಮಲ್ಲಿದ್ದುಕೊಂಡು
ಜಗತ್ತನ್ನ ತೋರಿಸಬಹುದಾದಂತಹ ನೇತ್ರಕ್ಕೆ ಅಧಿದೇವತೆ ಅವನೇ ಇದ್ದು ಆ ಶಕ್ತಿಯನ್ನು ಪ್ರದಾನ ಮಾಡುತ್ತಿರುವನು ಸೂರ್ಯನೇ. ಆದ್ದರಿಂದ ನಮ್ಮಲ್ಲಿಯೂ ಸೂರ್ಯನಾಗಿದ್ದಾನೆ ಚಕ್ಷುವಿನ ಮುಖೇಣ. ಹೊರಗಡೆ ಜಗತ್ತಿನಲ್ಲೂ ಸೂರ್ಯನ ರೂಪದಲ್ಲಿದ್ದುಕೊಂಡು ಬೆಳಕಿನ ರೂಪದಲ್ಲಿದ್ದುಕೊಂಡು ನಮಗೆ ಜಗತ್ತನ್ನೆಲ್ಲ ತೋರಿಸ್ತಾ ಇದ್ದಾನೆ. ಆದ್ದರಿಂದ ಈ ಆನಂದಾನುಭೂತಿಯನ್ನು ಯಾರು ತಿಳಿಯಬಲ್ಲರು ಅಂದರೆ ಅಮ್ಮನ ಆ ದಿವ್ಯವಾದ ರಸ್ಯಾ ಸ್ವರೂಪವನ್ನು ಯಾರು ಅರ್ಥ ಮಾಡಿಕೊಳ್ಳಬಲ್ಲರು ಅಂದರೆ ಕೇವಲ ರಸಜ್ಞಾನವನ್ನು ಹೊಂದಿರಬಹುದಾದಂತಹ ವೇದಾಂತಿಗಳು ಉಪಾಸಕರು ಆ ಬ್ರಹ್ಮಭಾವವನ್ನು ಹೊಂದಿ ಆ ಬ್ರಹ್ಮಭಾವದಲ್ಲಿ ಲೀನರಾಗಿರತಕ್ಕಂಥ ಮಹಾತ್ಮರಿಗೆ ಮಾತ್ರ ತಿಳಿಯತಕ್ಕಂಥದ್ದು. ಇನ್ನು 312ನೆಯ ಲಲಿತೆಯ ಶ್ರೀನಾಮ ರಣಕ್ಕಿಂಕಿಣಿ ಮೇಖಲಾ ಅಂತ ಹೇಳಿ ಝಣತ್ಕಾರವನ್ನು ಮಾಡಬಹುದಾದಂಥ ಕಿರು ಘಂಟೆಗಳಿಂದ ಕೂಡಿದಂಥ ಉಡ್ಯಾಣ ಅಂದರೆ ಡಾಬನ್ನು ಉಳ್ಳಂತಹ ಶ್ರೀಲಲಿತೆ ಅಂತ. ಎಲ್ಲ ವಿಶೇಷವಾದಂಥ ಸಾಕಾರ ಮಂಗಳ ದಿವ್ಯ ವಿಗ್ರಹದಲ್ಲಿ ಬರಬಹುದಾದ ವಿಶೇಷವಾದ ಚಿಂತನಾ ಘಟ್ಟಗಳು ಅಂತ. ಇಲ್ಲಿ ಕಿಂಕಿಣಿ ಅಂದರೆ ಶ್ರೀಲಲಿತೆಯ ಮಂತ್ರಗಳಲ್ಲಿ ಎಷ್ಟು ಶಬ್ದಗಳು ಕೇಳಿ ಬರುತ್ತದೆಯೋ ಆ ಎಲ್ಲ ಮಂತ್ರ ಶಬ್ದಗಳು ಕಿಂಕಿಣಿ ಅಂತ ಹೇಳಿ ಕರೀತಾರೆ ಅಂತ. ಈ ಕಿಂಕಿಣಿ ಅಂದರೆ ಮಂತ್ರ ಶಬ್ದಗಳನ್ನು ಹೊರಹೊಮ್ಮಿಸುವ ಉಡ್ಯಾಣವನ್ನು ಧರಿಸುವವಳು ಮಂತ್ರಾದಿ ದೇವತೆ ಶ್ರೀಲಲಿತೆ ಅಂತ. ಅದು ಷೋಡಶಿಯಾಗಿರಬಹುದು, ಪಂಚದಶಿಯೇ ಆಗಿರಬಹುದು, ಅಥವಾ ಏಕಾಕ್ಷರವೇ ಆಗಿರಬಹುದು. ಮತ್ತೊಂದು ವಿಶೇಷವಾದ ಆಂತರ್ಯ ಏನಪ್ಪ ಇಲ್ಲಿ ಅಂದರೆ ಈ ನಾಮದಲ್ಲಿ ನಮ್ಮಿಂದ ಶಬ್ದಗಳು ಹೊರಗೆ ಹೋಗಬೇಕಾದರೆ ಆ ಹೊರಗಡೆ ಹೋಗಬೇಕಾದರೆ ಮೊಟ್ಟ ಮೊದಲನೆಯ ಸ್ಥಾನ ಜನ್ಯಸ್ಥಾನ ಬೀಜಸ್ಥಾನ ಅಂದರೆ ನಮ್ಮಲ್ಲಿರಬಹುದಾದ ಮೂಲಾಧಾರ ಸ್ಥಾನ. ಅಲ್ಲಿಂದ ಸ್ವಾಧಿಷ್ಠಾನಕ್ಕೆ ಮತ್ತೊಂದು ಹಂತದಲ್ಲಿ ಅದು ಪರಿವರ್ತನೆಯಾಗುತ್ತೆ. ಮೂರನೆಯ ಹಂತದಲ್ಲಿ ನಾಭಿ ಪ್ರದೇಶವೇ ಅಂದರೆ ಮಣಿಪುರ ಚಕ್ರಸ್ಥಾನ ಇದೆಯಲ್ಲ ಅದು ಈ ಬೀಜ ಹೊಡೆದು ಮೊಳಕೆಯ ದಶೆಯಲ್ಲಿ ಹುಟ್ಟಬಹುದಾದಂತಹ ಸ್ಥಾನ ಅಂತ. ಹೀಗಾಗಿ ಸಮಸ್ತ ಶಬ್ದಗಳು ವಿಕಸಿಸುವ ಪ್ರಧಾನ ಕೇಂದ್ರ ಬಿಂದು ಅಂದರೆ ನಮ್ಮ ನಾಭಿ ಸ್ಥಾನ ಅಂತ. ಅದು ಅಮ್ಮನಿಗೂ ಹೌದು ಅಂತ. ಹೇಗೆ ಒಂದು ಮರದ ಬುಡ ನೆಲದಿಂದ ಕೆಳಗಿದ್ದು ಕಾಣದೆ ಭೂಮಿಯ ಮೇಲಿರುವ ಮರದ ಪ್ರಾರಂಭ ಮಾತ್ರ ನಮಗೆ ಕಾಣುತ್ತದೆಯೋ, ಆದರೆ ಆ ಮರ ನಿಲ್ಲಲು ಕಾಣದ ಆ ಬುಡವ ಹೇಗೆ ಆ ಮರಕ್ಕೆ ಪ್ರಧಾನವೋ, ಹಾಗೆ ಇಲ್ಲಿ ನಾಭಿಸ್ಥಾನ ಮಣಿಪುರ ಚಕ್ರ ಈ ನಾಮವು ರಣಕ್ಕಿಂಕಿಣಿ ಮೇಖಲ ಎರಡಕ್ಕೂ ಬಹಳ ಸಾಮ್ಯದ ಸಂಬಂಧ ಇದೆ ಅಂತ. ಅಂದರೆ ಈ ಮಣಿಪುರವೇ ಶಬ್ದಸ್ಥಾನ, ಈ ಜಾಗದಲ್ಲೇ ಅಮ್ಮನು ತಾನು ಉಡ್ಯಾಣವನ್ನು ಧರಿಸಿದ್ದಾಳೆ, ಮೇಖಲವನ್ನು ಧರಿಸಿದ್ದಾಳೆ. ಅದು ಎಂತಹ ಮೇಖಲಾ ಅಂತಂದರೆ ಮಂತ್ರೋಚ್ಚಾರವನ್ನು ಮಾಡಬಹುದಾದಂಥ ಮೇಖಲಗಳು. ಅದು ಸದಾಕಾಲ ಬೀಜಾಕ್ಷರಗಳನ್ನು ಧ್ವನಿ ಮಾಡ್ತಾ ಇರುತ್ತೆ ಮತ್ತು ಈ ಧ್ವನಿ ತಿಳಿಯಲು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಸಾಮಾನ್ಯರು ಏನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ ಓಹೋ ಅಮ್ಮ ಏನೋ ಒಡವೆಯನ್ನು ಧರಿಸಿದ್ದಾಳೆ, ಅದೊಂದು ಒಡ್ಯಾಣವನ್ನು ಧರಿಸಿದ್ದಾಳೆ, ಇಷ್ಟು ಮಾತ್ರ ನೋಡಬಲ್ಲರು. ಆದರೆ ಅಪರೋಕ್ಷ ಜ್ಞಾನಿಗಳಾಗಿರಬಹುದಾದಂಥ ಶ್ರೀ ಶ್ರೀ ಶಂಕರಾಚಾರ್ಯರಂಥ ಮಹಾತ್ಮರು ಅವರಿಗೆ ಮಾತ್ರ ಗೊತ್ತು. ಅದೆಲ್ಲ ಅಮ್ಮನ ವಿಶೇಷವಾದ ಬೀಜಾಕ್ಷರಗಳ ಮಂತ್ರಗಳ ಉಚ್ಚಾರವಾಗಬಹುದಾದ ವಿಶೇಷವಾದ ಸ್ವರೂಪ ಅದು ಅಂತ. ಹೀಗಾಗಿ ಆತ್ಮೀಯರೇ, ಇಂತಹ ಜಗನ್ಮಾತೆ ರಣಕ್ಕಿಂಕಿಣಿ ಮೇಖಲಾ ಆಗಿರತಕ್ಕಂತಹ ಶ್ರೀಲಲಿತೆಯ ಅನುಗ್ರಹವನ್ನು ಬೇಡಿ ನಾವು ಸಹ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು, ನಮಸ್ಕಾರ.